ನಮಸ್ತೆ ಗೆಳೆಯರೆ, ನೋಡಿ ಮುಂಬೈ ರಸ್ತೆಗಳು. ಮೇಲ್ಗಡೆ ಮೆಟ್ರೋ ಹೋಗ್ತಾ ಇದೆ. ಇದನ್ನ NH ಇದು ವೆಸ್ಟರ್ನ್ ಎಕ್ಸ್ಪ್ರೆಸ್ ಹೈವೇ ಅಂತ ಕರೀತಾರೆ. ಸರಿ, ಏನು ವಿರಾರ್ ರೋಡ್, ಇದು ಬ್ಯಾಂಡ್ರಾಯಿಂದ ವಿರಾರ್ ರೋಡ್ ಹೈವೇ. ಬನ್ನಿ, ಇವಾಗ NIOS ಬಗ್ಗೆ ತುಂಬಾ ಕಾಲ್ಸ್ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಬನ್ನಿ, ನೀವು ರೋಡ್ ನೋಡಕ್ ಇಷ್ಟಪಡ್ತೀರಾ, ಮುಖ ನೋಡಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಸ್ವಲ್ಪ ಬಾಂಬೆನು ನೋಡಿದಂಗಾಗತ್ತೆ. ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ತಂದ್ರು ನಮ್ಮ ಸರ್ಕಾರ. ಎಷ್ಟು ಒಳ್ಳೆ ವಿಚಾರ ಅಂದ್ರೆ, ಹಿಂದೆ LKG UKG ಇಲ್ಲದೆ ಇರೋರಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ಕೋತಾ ಇರಲಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಿಸ್ ಆದವರಿಗೆ ಥರ್ಡ್ ಸ್ಟ್ಯಾಂಡರ್ಡ್ ಸೇರಿಸ್ಕೊಳ್ಳೋದು ಕಷ್ಟ ಆಗಿತ್ತು. ಆದ್ರೂ ಮಕ್ಕಳಿಗೆ ಸೈಕಲಾಜಿಕಲಿ ಫಿಯರ್ ಶುರುವಾಗೋದು, ನನ್ನ ಭವಿಷ್ಯ ಮುಗಿಯೋಯ್ತು, ನನಗೆ ಭವಿಷ್ಯನೇ ಇಲ್ಲ ಅಂತ ಹೇಳ್ಕೊಳಕ್ ಶುರುವಾಯ್ತು. ಹೀಗಿರೋ ಸಂದರ್ಭದಲ್ಲಿ ಆ ಯಾರು ಮಹಾಪುರುಷ, ಯಾರು ಒಳ್ಳೆ ವ್ಯಕ್ತಿಯ ತಲೆಯಲ್ಲಿ ಬಂತೋ, ಸರ್ಕಾರ NIOS ಗೆ ಜನ್ಮ ನೀಡಿತು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ, ಸ್ಕೂಲ್ ಇಲ್ಲದಿದ್ರು ಓದುವವರಿಗೆ. ನಮ್ಮ ಬ್ಯಾಟ್ಸ್ಮನ್ಸ್ ಕ್ರಿಕೆಟ್ ಅಲ್ಲಿ ಕೆಲವರು ಓದಕ್ಕಾಗಲ್ಲ, ಯಾಕಂದ್ರೆ ಪೂರಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮತ್ತೆ ತುಂಬಾ ಬಾಲನಟರು ಬಾಲನಟಿಯರು ಅವರ ಶೂಟಿಂಗ್ ಶೆಡ್ಯೂಲ್ ಇಂದ ಸ್ಕೂಲ್ಗೆ ಅಟೆಂಡೆನ್ಸ್ ಕೊಡಕ್ಕಾಗದೆ ಅವ್ರ ಭವಿಷ್ಯನೂ ಡಿಸ್ಟರ್ಬ್ ಆಯ್ತು. ಆದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಇಂದ ಇನ್ನು ಮುಂದೆ ಯಾರಿಗೂ ಎಜುಕೇಷನಲ್ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ಇರುವ ಕಡೆ ನಿಮ್ಮ ಮಕ್ಕಳಿಗೆ ಭವಿಷ್ಯದ ಭಯ ಇಲ್ಲ. ಯಾಕೆ ಅಹೋರಾತ್ರ ಈ ಮಾತು ಹೇಳ್ತಾ ಇದ್ದಾನೆ ಅಂದ್ರೆ, ರಾಜಕಾರಣಿಗಳ ಹಾಗೆ ಮತ್ತೆ ಯಾರೋ ಡ್ರಾಮ್ಯಾಟಿಕ್ ಚಿಂತಕರ ಹಾಗೆ ನನ್ನ ಮಕ್ಕಳನ್ನ ಇಂಗ್ಲಿಷ್ ಶಾಲೆಯಲ್ಲಿ ಓದಿ, ನಿಮ್ಮ ಮಕ್ಕಳನ್ನ ಕನ್ನಡ ಮತ್ತೆ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ ಹಾಕಿ ಅಂತ ಹೇಳುವ ವ್ಯಕ್ತಿನೂ ಅಲ್ಲ ಅಹೋರಾತ್ರ. ಹೇಗೆ ಪರರಾಜ್ಯಗಳಿಂದ ಬಂದವರಿಗೆ ಕನ್ನಡ ಕಡ್ಡಾಯ ಆಗಬೇಕು ಅಂತ ಆಸೆ ಪಡೋ ನಾವು, ಪರರಾಜ್ಯಗಳಿಗೆ ಹೋದಾಗ ಅವರು ಅದನ್ನೇ ಆಸೆ ಪಡ್ತಾರೆ ಅಂತ ತಿಳ್ಕೊಳ್ಳುವಂತ ಮನುಷ್ಯ ಅಹೋರಾತ್ರ. ನಮ್ಮ ರಾಜ್ಯದಲ್ಲಿ ಕನ್ನಡಕ್ಕೆ ಗೌರವ ಸಿಕ್ಕ ಹಾಗೆ ಅವರವರ ರಾಜ್ಯದಲ್ಲಿ ಅವರವರ ಭಾಷೆಗೆ ಗೌರವ ಸಿಗಬೇಕು ಅನ್ನೋದು ಅವರಲ್ಲೂ ಇರುತ್ತೆ ಅನ್ನೋದನ್ನ ನಂಬುವ ವ್ಯಕ್ತಿ ಅಹೋರಾತ್ರ. ಅನೇಕ ಪಾಪ್ಯುಲೇಷನ್ 130 ಕೋಟಿ ಇದ್ರು, ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾತ್ರ ಇತ್ತೀಚೆಗೆ ಒಂದೋ ಎರಡೋ ಸಿಗ್ತಾ ಇದೆ, ಮೊದಲು ಅದು ಸಿಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಇಂಡಿಯನ್ ಎಜುಕೇಷನಲ್ ಸಿಸ್ಟಮ್. ಅತ್ಯಂತ ಕಡಿಮೆ ಪಾಪ್ಯುಲೇಷನ್ ಇರೋ ಜಪಾನ್ ಎಲ್ಲ ಥರ್ಡ್ ಪ್ಲೇಸ್ ಅಲ್ಲಿ ಇರ್ತಾ ಇತ್ತು. ಈಗ ಬುದ್ಧಿವಂತರಾದ ಚೈನಾ ಮುಂದೆ ಬಂದಿದ್ದಾರೆ, ಇಲ್ಲಾಂದ್ರೆ ಚೈನಾ ಕೂಡ ಒಂದು ಮೆಡಲ್ ತಗೋತಿರಲಿಲ್ಲ. ನಮ್ಮಲ್ಲಿ ವಿದ್ಯಾವಂತರು ಎಷ್ಟಿದಾರೋ, ಸ್ಪೋರ್ಟ್ಸ್ ಮೆನ್ ಇನ್ಬಾರ್ನ್ ಇನ್ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬರು ಸ್ಪೋರ್ಟ್ಸ್ ಮೆನ್ ಆಗಿರ್ತಾರೆ. ಆದಷ್ಟು ಟ್ರೈ ಮಾಡಿದ್ರು ಸ್ಟಾರ್ ಸ್ಪೋರ್ಟ್ಸ್ ಅದು ಇದು ಅಂತ, ಆದ್ರೆ ಆಗ್ಲಿಲ್ಲ. ಯಾಕಂದ್ರೆ ಓದು ಮತ್ತೆ ಸ್ಪೋರ್ಟ್ಸ್ ಸೈಮಲ್ಟೇನಿಯಸ್ ಮಾಡೋದ್ ಕಷ್ಟ ಆಯ್ತು. ಹೀಗಿರುವಾಗ ಸ್ಪೋರ್ಟ್ಸ್ ಮೆನ್ಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಸ್ಪೋರ್ಟ್ಸ್ ಮೆನ್ಗಳ ಕಗ್ಗೊಲೆ ಆಯ್ತು. ಏನು ಓದಬೇಡ, ಓದೋ ಓದೋ, ಏ ಓಡ್ಬೇಡ ಓದೋ, ಏ ಆಡ್ಬೇಡ ಓದೋ ಅಂತ ಹೇಳಿ 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 ಮಕ್ಕಳನ್ನ ಹಾಳು ಮಾಡಿಬಿಟ್ರು. ಅಲ್ಲಿ ಓದೂ ಇಲ್ಲ, ಇಲ್ಲಿ ಆಟನೂ ಇಲ್ಲ ಅನ್ನೋ ತರ. ಆಟ ಆಡುವಾಗ ಮನೇಲಿ ಬೈತಾರೆ ಅನ್ನೋ ಭಯ, ಓದುವಾಗ ತಲೆಗತ್ತಲ್ಲ ಅನ್ನೋ ಭಯ. ಇಂಥ ಸಂದರ್ಭದಲ್ಲಿ ಜನ್ಮ ನೀಡಿದ ಒಂದು ಅವತಾರಿ ವೇದಿಕೆ ಅಂದ್ರೆ, ವಿಷ್ಣುವಿನ ಅವತಾರ ಹೇಗೋ ಹಾಗೆ ಈ ವೇದಿಕೆ ಅಂದ್ರೆ NIOS. ಇಲ್ಲಿ
ನೇಷನ್ ನೇ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, ಸಿಲೆಬಸ್ ಅವರೇ ಕೊಡ್ತಾರೆ, ಸಿಂಪಲ್ ಆಗಿ ಮನೆಯಲ್ಲಿ ಓದ್ಕೊಳ್ಳುವಂಥದ್ದು, ಮೂರನೇ ತರಗತಿವರೆಗೂ ಮಕ್ಕಳಿಗೆ ಒಂದು ಎಕ್ಸಾಮ್ ಕೊಡ್ತಾರೆ, ಮತ್ತೆ ಸೀದಾ ಐದನೇ ತರಗತಿಗೆ ಎಕ್ಸಾಮ್ ಕೊಡ್ತಾರೆ, ಮತ್ತೆ ಎಂಟನೇ ತರಗತಿಗೆ ಎಕ್ಸಾಮ್ ಕೊಡ್ತಾರೆ, ಮತ್ತೆ ಹತ್ತನೇ ತರಗತಿಗೆ ಎಕ್ಸಾಮ್ ಕೊಡ್ತಾರೆ, ನೈನ್ತ್ ಇಲ್ಲ, ಮತ್ತೆ ಹನ್ನೆರಡನೇ ತರಗತಿಗೆ ಎಕ್ಸಾಮ್ ಕೊಡ್ತಾರೆ. ಮಗು ಬೇಗ ಬೇಗ ಎಜುಕೇಶನ್ ಮುಗಿಸ್ಬೋದು, ಮನೇಲೆ ಓದ್ಕೋಬಹುದು. ಸರ್ಕಾರ ಶಾಲೆಗಳಿಂದ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತ ಅದನ್ನ ಪ್ರೈವೇಟೈಸ್ ಪರ್ಮಿಷನ್ಸ್ ಕೊಟ್ಬಿಟ್ಟು ಎಲ್ಲ ಪ್ರೈವೇಟ್ ಸ್ಕೂಲ್ಗಳು ಶುರು ಮಾಡಿದ್ರು. ಬಿಗಿನಿಂಗ್ ಅಲ್ಲಿ 500-600 ರೂಪಾಯಿ ಫೀಸ್ ಇದ್ದಿದ್ದು ಕಡೆಗೆ ಇವಾಗ 5 ಲಕ್ಷ 6 ಲಕ್ಷ ವರ್ಷಕ್ಕೆ ತಗೊಳ್ಳುವ ಪರಿಸ್ಥಿತಿ ಬಂದಿದೆ. ಅದಲ್ಲದೆ ಎಕ್ಸ್ಟ್ರಾ ಇನ್ಕಮ್, ಪ್ಯಾಕೇಜ್ಗಳು, ಯೂನಿಫಾರ್ಮ್ಗಳು, ಮಿನಿಸ್ಟರ್ಸ್ ಕೂಡ ಅವ್ರ ಮಕ್ಕಳನ್ನ ಇಂತಹ ಹೈ ಎಂಡ್ ಕಾನ್ವೆಂಟ್ ಸ್ಕೂಲ್ಸ್ ಎಲ್ಲ ಹಾಕಿದ್ರು. ಬಡವರಿಗೋಸ್ಕರ ಕಟ್ಟಡನೂ ಇಲ್ಲದೆ ಎಲ್ಲ ಜೂಜಾಡಿಗರ ಭಿಕ್ಷೆಯಲ್ಲಿ ಸ್ಕೂಲ್ ನಡೆಸುವ ಲೆವೆಲ್ಗೆ ತಂದ್ಬಿಟ್ರು. ಮಾತಾಡಿದ್ರೆ ಏಯ್ ಜೂಜಾಡಿಸ್ಬೇಡ ಅಂದ್ರೆ ಏಯ್ ನಾನು ಶಾಲೆ ತಗೊಂಡಿದ್ದೀನಿ ಅಂತ ಗುರಾಣಿ ಹಿಡಿಯೋಕ್ ಶುರು ಮಾಡಿದ್ರು. ಇವರೆಲ್ಲ ನಾಚಿಕೆಗೆಟ್ಟ ಜೂಜಾಡಿಗರು, ನಾಚಿಕೆಗೆಟ್ಟ ಸರ್ಕಾರದ ಅಡ್ಮಿನಿಸ್ಟ್ರೇಟರ್ಸ್ ಇವರೆಲ್ಲ. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಚಿಗಿರೊಡೆದು ಪುಟಿದಿದ್ದ ಎನ್ಐಒಎಸ್ ನಿಮಗೆಲ್ಲ ಆಧಾರವಾಗಿದೆ. ತಂದೆ ತಾಯಿಗಳು ಕಲಿಯೋದು ತುಂಬಾ ಇದೆ. ಎನ್ಐಒಎಸ್ ಅಲ್ಲಿ ನಿಮಗೆ 2,000-1,500 ರೂಪಾಯಿ ಹಂಗೆ ಫೀಸ್ ಇರುತ್ತೆ ಒಂದು ವರ್ಷಕ್ಕೆ. ಅದು ಎಕ್ಸಾಮಿನೇಷನ್, ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೂ ಪ್ರೊಸೀಜರ್ಸ್ ಇದೆ. ಎನ್ಐಒಎಸ್ ಅಂತ ನೀವು ಗೂಗಲ್ ಅಲ್ಲಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ನಿಮ್ಗೆ ಅಕ್ಕಪಕ್ಕ ಗೊತ್ತಿರೋ ಮಕ್ಕಳಿಗೆ ಓದಿರೋ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗುತ್ತೆ. ನಿಮ್ ಮೊಬೈಲ್ ಅಲ್ಲಿ ಅಂಗೈ ಅಗಲದ ದುರ್ಗನ್ನಡಿಯಲ್ಲಿ ನಿಮ್ಮ ಬೆರಳ ತುದಿಯಲ್ಲಿರುತ್ತೆ. ನೀವು ಫಾರ್ಮ್ ಫಿಲ್ಅಪ್ ಮಾಡಬಹುದು, ಓದ್ದೇ ಇರೋ ದೊಡ್ಡವರು ಕೂಡ 10th ಪಾಸ್ ಮಾಡ್ಕೋಬಹುದು ಇನ್ಮೇಲೆ. ಓಕೆ, ಟ್ಯೂಷನ್ ಕೂಡ ನೀವು ಇಟ್ಕೊಂಡು ಕಲ್ತರು, ನಿಮ್ಗೆ ಟ್ಯೂಷನ್ ಫೀಸ್ ಎಲ್ಲ 1,000-2,000 ಆದ್ರೂ ಕೂಡ 10th ಕಂಪ್ಲೀಟ್ ಆಗ್ಬಿಡುತ್ತೆ. 10th ಆದ ತಕ್ಷಣ ಹಾಗಂತ ಏನು ಲೋ ಲೆವೆಲ್ 10th ಅಲ್ಲ, ನಿಮಗೆ ಶಾಲೆಯಲ್ಲಿ ಅಟೆನ್ಷನ್ ಸ್ಟ್ಯಾಂಡಿಟೀಸ್ ಅಂತ ಅವ್ರು ಹೇಳ್ದಂಗೆ ಕೇಳೋ ಮಕ್ಕಳಾಗ್ತಾರೆ. ಕಡೆಗೆ ಓದ್ದೇ ಇರೋರೆಲ್ಲ ಲಾಸ್ಟ್ ಬೆಂಚ್ ಅವ್ರು ಹೇಳ್ದಂಗೆ ಕೇಳೋ ಅಂತಹ ಅಧಿಕಾರಿಗಳಾಗ್ತಾರೆ. ಎನ್ಐಒಎಸ್ ಇಂದ ಪಾಸ್ ಆದವರು ಐಎಎಸ್ ಕೂಡ ಮಾಡಬಹುದು, ಐಪಿಎಸ್ ಕೂಡ ಮಾಡಬಹುದು, ಮನ್ಸಿಗೆ ಬಂದಿದ್ದೆಲ್ಲ ಮಾಡಬಹುದು, ವಿದೇಶಕ್ಕೆ ಹೋಗ್ಬೋದು. ವಿದೇಶ ಕೂಡ ಫ್ರೀ ಫೆಸಿಲಿಟೀಸ್ ಕೊಡುತ್ತೆ, ಯಾವುದಕ್ಕೂ ಅಂಜಬೇಕಾಗಿಲ್ಲ. ಆದ್ರೆ ನೀವು ವರ್ಷಕ್ಕೆ 5 ಲಕ್ಷ ಖರ್ಚು ಮಾಡೋರು, 2 ಲಕ್ಷ ಖರ್ಚು ಮಾಡೋರು, 90,000 ಖರ್ಚು ಮಾಡೋರು, 80,000 ಖರ್ಚು ಮಾಡೋರು, 40,000 ಖರ್ಚು ಮಾಡೋರು ಕೂಡ ವರ್ಷಕ್ಕೆ 12 ತಿಂಗಳಿರೋದು, ಕಡಿಮೆ ಅಂದ್ರೆ 30,000 ಇದೆ ಅಂತ ಅನ್ಸುತ್ತೆ ಸ್ಕೂಲ್ ಫೀಸ್ ವರ್ಷಕ್ಕೆ. 12 ಅಂದ್ರೆ 2,500 ತಿಂಗಳಿಗೆ, ಅಂದ್ರೆ ಆ ಮಗುಗೆ 2,500 ತಿಂಗಳು ಕೊಟ್ಬಿಟ್ರೆ ದೇಶ ಸುತ್ತತ್ತೆ, ವಾರಕ್ಕೊಂದು ಕಡೆ ಹೋಗುತ್ತೆ, ತಾಯಿಗೆ ಅಡಿಗೆ ಮನೆಯಲ್ಲಿ ಹೆಲ್ಪ್ ಮಾಡುತ್ತೆ, ತಂದೆಗೆ ಅಂಗಡಿಯಲ್ಲಿ ಹೆಲ್ಪ್ ಮಾಡುತ್ತೆ, ಮಿಕ್ಕಿರೋ ಟೈಮಲ್ಲಿ ಕೂತ್ಕೊಂಡು ಟ್ಯೂಷನ್ಸ್ ಪಕ್ಕದವ್ರನ್ನ ಕೇಳೋದು, ದೊಡ್ಡವ್ರನ್ನ ಕೇಳೋದು ಕಲ್ತ್ಕೊಂಡು ಪಾಸ್ ಮಾಡಿಬಿಡುತ್ತೆ. ಇದನ್ನ ನೀವ್ಯಾಕೆ ಮಾಡಬಾರದು, ಇದನ್ನ ಹೇಳೋ ಹಕ್ಕು ಅಧಿಕಾರ ಅಹೋರಾತ್ರನಿಗಿದೆ. ಯಾಕಂದ್ರೆ ಇವನ ಚಿಕ್ಕ ಮಗಳು ಇದೇ ರೀತಿ ಮುಂದೆ ಬಂದ್ಲು, 6ನೇ ತರಗತಿಗೆ ಶಾಲೆ ಬಿಡ್ತೀನಪ್ಪ, ನನಗಿದೇನು ಸರಿ ಕಾಣ್ತಾ ಇಲ್ಲ ಅಂತೆ ವಾಲಂಟರಿ ಆಗಿ ಹೇಳಿದ್ಲು. ಮಕ್ಕಳಿಗೆ ನಾನು ನನ್ನತನವನ್ನ ಹೇರಬಾರದು ಅಂತ ಅವ್ರ ಇಷ್ಟ ಬಂದ ಹಾಗೆ ಬೆಳೆಯಕ್ ಬಿಟ್ಟಿದ್ದೀನಿ. ಒಂದ್ ದಿವಸ ಸಡನ್ ಆಗಿ ಶಾಲೆ ಬಿಟ್ಲು ಮಗು. ಅದಕ್ಕೊಂದು ಚಿಕ್ಕ ಕತೆ ಇದೆ ಹೇಳ್ತೀನಿ. ಒಂದು ದಿವಸ ಶಾಲೆಯಿಂದ ಅಹೋರಾತ್ರನಿಗೆ ಫೋನ್ ಬರುತ್ತೆ. ಒಬ್ರು ಅಳತಾ ಅಳತಾ ಒಬ್ರು ಟೀಚರ್ ಫೋನ್ ಮಾಡಿದ್ರು, ಯಾಕಮ್ಮ ಅಳತಾ ಇದೀ ಅಂತ ಹೇಳಿದೆ. ನೀವು ಸಮಿತಾ ಅಪ್ಪನಾ ಅಂತ ಕೇಳಿದ್ಲು. ಹೌದಮ್ಮ ಅಂದೆ. ದಯವಿಟ್ಟು ನೀವು ನಮ್ಮನೇಲಿ ನಮಗೆ ಕೆಲಸ ಹೋದ್ರೆ ಕಷ್ಟ ಆಗತ್ತೆ, ನೀವು ಏನು ಆಕ್ಷನ್ ತಗೋಬೇಡಿ ಅಂತ ಹೇಳಿದ್ರು. ಯಾಕಮ್ಮ ನಾನಂತವನ್ನೆಲ್ಲ ಏನಂತ ಏನ್ ನಡೆದಿದೆ ಅಂತ ಹೇಳಿದೆ. ಏನಿಲ್ಲ, ಇವತ್ತು ಶಾಲೆಯಲ್ಲಿ ಒಬ್ಬ ಹುಡುಗನನ್ನ ನಾನು ಹೊಡಿತಿದ್ದೆ, ಅವರ ತಂದೆ ತಾಯಿನೇ ಇವನಿಗೆ ಹೊಡೆದು ಬಡಿದು ಬುದ್ಧಿ ಹೇಳಿ ಅಂತ ಹೇಳಿದ್ದಾರೆ, ತುಂಬಾ ತುಂಟ ಇದ್ದಾನೆ, ಅವನಿಗೆ ಹೊಡಿತಿದ್ರೆ ನಿಮ್ ಮಗಳು ಎದ್ದು ನಿಂತ್ಕೊಂಡು ಟೀಚರ್ ಯು ಶುಡ್ ನಾಟ್ ಹಿಟ್, ಹೊಡಿಬೇಡಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಕೋಪದಲ್ಲಿದ್ದೆ, ನೀನ್ಯಾರೋ ಕೇಳಕ್ಕೆ ಸುಮ್ನೆ ಕೂತ್ಕೋ, ಇಲ್ಲಾಂದ್ರೆ ನಿನಗೂ ಬೀಳುತ್ತೆ ಅಂತ ಹೇಳಿದೆ.
ಅದಕ್ಕೆ ಆ ಹುಡುಗಿ ಹೇಳಿದ್ದು ಬೇಕಾದ್ರೆ ನನಗೆ ಹೊಡೀರಿ ಅವನನ್ನು ಹೊಡಿಬೇಡಿ ಬೇರೆ ಯಾರನ್ನೂ ಹೊಡೆಯುವ ಹಾಗಿಲ್ಲ ಹೊಡೆದ್ರೆ 6 ತಿಂಗಳು ಶಿಕ್ಷೆ ಆಗುತ್ತೆ ಮತ್ತೆ ಹೊಡೆದ್ರೆ ಜುಲ್ಮಾನೆ ಆಗುತ್ತೆ ಕೆಲಸ ಹೋಗುತ್ತೆ ನನಗೆ ಮತ್ತೆ ನನಗೆ ಹೊಡಿ ಅಂತ ಹೆಂಗ ಹೇಳ್ತಿದೀಯ ಆದ್ರೆ ನಮ್ಮ ತಂದೆ ಹೇಳಿದರೆ ನಿನಗೆ ಹೊಡೆದ್ರೆ ಸಹಿಸ್ಕೋ ಬೇರೆಯವರು ಹೊಡೆದ್ರೆ ರಿಯಾಕ್ಟ್ ಮಾಡು ಅಂತ ನಿನ್ನನ್ನು ಸ್ಕೂಲಿಂದ ತೆಗೆಸಿಬಿಡ್ತೀನಿ ಫಸ್ಟ್ ಆ ಕೆಲಸ ಮಾಡಿ ಅಂದ್ಲು ಆ ಹುಡುಗಿ ನನಗೆ ಯಾಕೋ ಇದು ಮಿತಿ ಮೀರ್ತಾ ಇದೆ ಅನ್ನಿಸ್ತು ಇದು ನಿಮ್ಮವರೆಗೂ ಹೋದ್ರೆ ನೀವೇನಾದರೂ ಹೊಡೆದಿರೋದಕ್ಕೆ ಆಕ್ಷನ್ ತಗೋತೀರಿ ಅಂತ ಭಯ ಆಯಿತು ಅಂತ ಹೇಳಿದ್ರೆ ಅಮ್ಮ ಅದಕ್ಕೆ ಚಿಂತೆ ಮಾಡಬೇಡಮ್ಮ ತಪ್ಪಾಯಿತು ಅಂತ ಹೇಳಿ ಸುಮ್ಮನಾದೆ ಮಗು ಮನೆಗೆ ಬಂತು ಮನೆಗೆ ಬಂದಾಗ ಏನು ಮಾತಾಡಲಿಲ್ಲ ನಾನು ಆ ಮಗನು ಏನು ಹೇಳಲಿಲ್ಲ ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಏನು ನಡೀತಮ್ಮ ಶಾಲೆಯಲ್ಲಿ ಅಂತ ಕೇಳಿದೆ ಹೆಂಗ ಗೊತ್ತಾಯ್ತು ಅಂತ ಕೇಳಿದ್ಲು ಇಲ್ಲ ಹಿಂಗೆ ಟೀಚರ್ ಫೋನ್ ಮಾಡಿದ್ರು ಅಂತ ಹೇಳಿದೆ ಹಿಂಗೆ ಹಿಂಗೆ ನಡೀತು ಬೇಷ್ ಮಗು ಕರೆಕ್ಟ್ ಆಗಿ ಮಾತಾಡಿದೀಯಾ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ ಪ್ರಿನ್ಸಿಪಾಲ್ ಕರೆಸಿದ್ರು ಅಂದ್ರೆ ಅದು ಏನಾಗಿದೆ ಅಂದ್ರೆ ಆವತ್ತಿಂದ ಹೊಡಿಯೋದ್ ನಿಲ್ಲಿಸ್ಬಿಟ್ಟಿದ್ದಾರೆ ಮಕ್ಕಳಲ್ಲೆಲ್ಲ ಟೀಮ್ಗಳು ತಯಾರಾಗಿದೆ ಎಲ್ಲ ಈ ಮಗುನ ಮೀಟ್ ಮಾಡೋದು ನಮ್ ಶಾಲೆಯಲ್ಲಿ ಹೊಡಿಬಾರ್ದು ಅವನು ಹೊಡಿತಾನೆ ಜಾಸ್ತಿ ಈ ಟೀಚರ್ ಹೊಡಿತಾನೆ ತಲೆ ಮೇಲೆ ನೀರ್ ಹಾಕ್ತಾನೆ ಎಲ್ಲ ಮಾತಾಡ್ಕೊಂಡು ಯೂನಿಯನ್ ತರ ಮಕ್ಕಳು ಮಾಡ್ಕೊಳ್ಳೋದು ಡಿಸಿಪ್ಲಿನ್ ಹಾಳಾಗಿದೆ ಅನ್ಸುತ್ತೆ ಅವ್ರ ಪ್ರಕಾರ ಪ್ರಿನ್ಸಿಪಾಲ್ ಒಂದಿವಸ ಸ್ಟೇಜ್ ಮೇಲೆ ಸಂಹಿತಾನ್ ಕರೆದು ನೀನ್ ತುಂಬಾ ದೊಡ್ಡ ಗ್ರೇಟ್ ಅಂತ ತಿಳ್ಕೊಬೇಡ ನಿನ್ನ ಹದ್ದಲ್ಲಿ ನೀನಿರು ನಾವು ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋದು ಬಿಡೋದಿಲ್ಲ ಹೊಡೆಯೋದು ಬಿಡೋದಿಲ್ಲ ಅಂತ ಹೇಳಿದ್ರಂತೆ ಅದಕ್ಕೆ ಓಕೆ ಟೀಚರ್ ಐ ವಿಲ್ ಕ್ವಿಟ್ ಅಂತ ಹೇಳಿದ್ಲಂತೆ ನಾನು ಸ್ಕೂಲ್ ಬಿಡ್ತೀನಿ ಅಂತ ಹೇಳಿದ್ಲಂತೆ ಅದಕ್ಕೆ ನನ್ನ ಕರೆಸಿದ್ರು ನಿಮ್ ಮಗುಗೆ ಬುದ್ಧಿ ಹೇಳಿ ಸ್ಕೂಲೇ ಬಿಡ್ತೀನಿ ಅಂತ ಇದ್ದಾಳೆ ಅಂತ ನಮ್ಮ ಮಗು ಡಿಸೈಡ್ ಮಾಡಿದ್ಮೇಲೆ 13 ವರ್ಷದ ಮಗು 12 ವರ್ಷದ ಮಗು ಅದೃಷ್ಟ ದೊಡ್ಡದಾಗ್ಬಿಟ್ಟಿದೆ ಅಂದ್ರೆ 13 ವರ್ಷಕ್ಕೆ ಯಾರ್ರಿ ದೊಡ್ಡವರಾಗ್ತಾರೆ ಅಂತ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದ್ರು ನಾ ಹೇಳಿದೆ ಶಿವಾಜಿ ಮಹಾರಾಜರು 13ನೇ ವರ್ಷಕ್ಕೆ ತೋರಣಗಡ ಗೆದ್ದಿದ್ರು 13ನೇ ವರ್ಷಕ್ಕೆ ಅವ್ರಿಗೆ ಡಿಸಿಷನ್ ತಗೊಳಕ್ ಬಿಡದೆ ಇದ್ರೆ ನಾ ಇನ್ನೇನಕ್ಕೆ ಇದೇನಿದ್ ನಾಯಿ ಮರಿಗಳಾಯ್ತಾ ಅಥವಾ ಹಸುವಿನ ಮರಿಗಳಾಯ್ತಾ ಕಟ್ಟಾಕೋದಕ್ಕೆ ಎಲ್ಲಾರ್ಗು ಫ್ರೀ ಬಿಡ್ತೀವಿ ನಾವು ಮನೇಲಿ ನಾಯಿನ್ನೂ ಕಟ್ಟಾಕೋದಿಲ್ಲ ಅಂತ ಹೇಳಿದೆ ಹಾಗಾದ್ರೆ ನಿಮ್ ಮಗಳ ಭವಿಷ್ಯ ಹಾಳಾಗತ್ತೆ ಅಂತ ಹೇಳಿದ್ರು ಅದು ಅವಳಿಗೆ ಸೇರಿದ್ದು ಅಂತ ಹೇಳಿದೆ ಅದಕ್ಕೆ ಆ ಮಗು ಏನಾ ನಿನ್ ಸ್ಕೂಲ್ ಬಿಡ್ತಾ ಇದೀಯಾ ಎಜುಕೇಶನ್ ಬಿಡ್ತಾ ಇದೀಯಾ ನೀನು ಮತ್ತೆ ಯಾವ ಸ್ಕೂಲ್ಗೆ ಸೇರ್ತೀಯ ಅಂತ ಹೇಳಿದ್ಲು ಆಯಮ್ಮ ಅದಕ್ಕೆ ಈ ಹುಡುಗಿ ನಾನು ಯಾವ ಸ್ಕೂಲು ಸೇರೋದಿಲ್ಲ ಅಂತ ಹೇಳಿದ್ಲು ಅದಕ್ಕೆ ಆ ಮೇಡಮ್ ನಿನ್ನ ಭವಿಷ್ಯ ಹಾಳಾಗತ್ತೆ ಅಂದ್ರು ಈ ಹುಡುಗಿ ಇಲ್ಲ ಅಂತ ಹೇಳಿದ್ಲು ಯಾಕೆ ಅಂದ್ರೆ ನಾನು ಸ್ಕೂಲ್ ಬಿಡ್ತೀನಷ್ಟೇ ಎಜುಕೇಶನ್ ಬಿಡಲ್ಲ ಅಂತ ಒಂದು ಮಾತಾಡಿದ್ಲು ಮೈ ರೋಮಾಂಚನ ಆಯ್ತು ಅಹೋರಾತ್ರನಿಗೆ ಎಲ್ಲಿ ಕಲ್ತ್ಕೊಂಡ್ಲಿ ಈ ಮಗು ಈ ರೀತಿ ಮಾತು ಪ್ರಿನ್ಸಿಪಾಲ್ ಕೂಡ ಬೇಷ್ ಮಗು ಐ ಅಪ್ರಿಷಿಯೇಟ್ ಯುವರ್ ಬ್ರೇವ್ನೆಸ್ ಅಂತ ಹೇಳಿ ನಮಗೆ ಟಿಸಿ ಕೊಟ್ಟು ಕಳಿಸಿದ್ರು ಅದಾದ ನಂತರ ಆ ಮಗು ಶ್ರಮ ಪಟ್ಟು ತನ್ನಷ್ಟಕ್ಕೆ ತಾನೇ ಬಾಗಿಲುಗಳ ಮೇಲೆ ಬೋರ್ಡ್ ಮಾಡಿಕೊಂಡು ಮ್ಯಾಥ್ಸ್ ಓದಿದ್ಲು ಸೈನ್ಸ್ ಓದಿದ್ಲು ಈಗ SSLC ಕಂಪ್ಲೀಟ್ ಮಾಡಿದ್ಲು NIOS ಅಲ್ಲಿ NIOS ಗೆ ತಾನೇ ಓದ್ಲು ತಾನೇ ಅಡ್ಮಿಷನ್ ತಗೊಂಡ್ಲು ಅದ್ರ ಜೊತೆಗೆ ಚೆಸ್ ಕಲ್ತ್ಕೊಂಡ್ಲು ಬ್ಲೈಂಡ್ ಫೋಲ್ಡ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚೆಸ್ ಆಡೋತರ ಮನೇಲಿ ಆರ್ಟ್ ಪ್ರಾಕ್ಟೀಸ್ ಮಾಡಿದ್ಲು ನೀವು ಇವತ್ತು ಏನು ಅಹೋರಾತ್ರದಲ್ಲಿ ಆ ಕಣ್ಣಿನ ಚಿತ್ರ ಇದೆ ಆ ಚಿತ್ರ ಬಿಡಿಸಿದ್ದ ಅವಳೆ ಚಿತ್ರ ಮ್ಯೂಸಿಕ್ ಹಾಡುಗಳು ಬರೆದಿದ್ದಾಳೆ ಹಾಡು ಹಾಡಿದ್ದಾಳೆ ಆ ಹಾಡು ಅರ್ಧ ರೆಕಾರ್ಡಿಂಗ್ ಆಗಿ ಉಳಿದಿದೆ ಹೀಗೆ ಮಕ್ಕಳಲ್ಲಿ ಮಲ್ಟಿ ಟ್ಯಾಲೆಂಟ್ಸ್ ಆಚೆ ಬರಲಿ ನಿಮ್ಮ ಮಕ್ಕಳೆಲ್ಲ ನಿಮಗಿಂತ ಚೆನ್ನಾಗಿ ನಿಮಗೆ ಸಿಗದೇ ಇರೋಂತ ಸೌಕರ್ಯ ಅವ್ರಿಗೆ ಸಿಗ್ಲಿ ನಿಮ್ಮ ಮನೆ ಹತ್ರ ಇರೋ ಸ್ಪೋರ್ಟ್ಸ್ ಅಥಾರಿಟಿಗೆ ಕಳಿಸಿ ಒಂದ್ ದಿವಸ ತಂದೆ ಹೆಲ್ಪ್ ಕಳಿಸಿ ವ್ಯವಹಾರ ಕಲಿಸಿ ಬ್ಯಾಂಕ್ಗೆ ಹೋಗ್ಬಿಟ್ಟು ಅವಳಷ್ಟಕ್ಕೆ ಅವಳೆ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾಳೆ ಏನು ವಿಚಾರ ಇದ್ರು ಇನ್ನು ನನಗೂ ಹೆಲ್ಪ್ ಮಾಡ್ತಾಳೆ ಏ ಅಪ್ಪ ನೀ ಟೆನ್ಷನ್ ತಗೋಬೇಡ ಇವರೆಲ್ಲ ಎಷ್ಟು ನಿನ್ನ ಹಿಂಸೆ ಮಾಡಿದ್ರು ನೀನು ಆರಾಮಾಗಿ ಕೂತ್ಕೊ ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಹೋಗಿದೆ ಈ ಮಗು ಅಂದ್ರೆ ಈ ಏನೆಲ್ಲ ಫೇಸ್ಬುಕ್ ವಾರ್ ನಡೀತಾ ಇದೆ
ಅಷ್ಟು ಧೈರ್ಯ ಸಾಹಸ ಮಕ್ಕಳಲ್ಲಿ ಉಕ್ಕಿ ಅರಿಯುತ್ತೆ. ನಿಮ್ಮ ಮಕ್ಕಳು ಈಗ ಆಗ್ತಾರೆ ಹೆಣ್ಣುಮಗು ಗಂಡುಮಗು ಅನ್ನೋ ಭೇದ ಇಲ್ಲದೆ ಜಾನ್ಸಿ ರಾಣಿ ಹುಟ್ಟಿರೋ ನಾಡು ನಮ್ದು, ಕಿತ್ತೂರ ಚೆನ್ನಮ್ಮ ಹುಟ್ಟಿರೋ ನಾಡು, ಬೆಳವಡಿ ಮಲ್ಲಮ್ಮ ಹುಟ್ಟಿರೋ ನಾಡು, ರಾಣಿ ಅಬ್ಬಕ್ಕ ಹುಟ್ಟಿರೋ ನಾಡು. ಹೆಣ್ಣು ಮಕ್ಕಳಾದ್ರೇನು ಗಂಡು ಮಕ್ಕಳಾದ್ರೇನು ಎಲ್ಲರೂ ಅವರೆಲ್ಲ ಸಂಗೊಳ್ಳಿ ರಾಯಣ್ಣ ಇಂಜಿನಿಯರಿಂಗ್ ಓದಿದ್ರ? ಸಂಗೊಳ್ಳಿ ರಾಯಣ್ಣ ಯಾವ ಶಾಲೆ ಓದಿದ್ರು ಅರ್ಥ ಮಾಡ್ಕೊಳ್ಳಿ. ಹಾರ್ಸ್ ರೈಡಿಂಗ್ ಬೇಕಾದ್ರೆ ಕಲ್ತ್ಕೋಬಹುದು, ಕೆಲವರು ಆಸಕ್ತಿ ಇರೋರು ಎಲ್ಲ ವಿಚಾರಗಳನ್ನ ಕಲ್ತ್ಕೋಬಹುದು. ಇದನ್ನು ಮಾಡಿ NIOS ಅನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋ ವಿಶೇಷ ಇದು. ಯಾಕಂದ್ರೆ ನಿನ್ನೆ ಒಂದು ಮಗು ಫೋನ್ ಮಾಡಿಬಿಟ್ಟು ಹೇಳ್ತು, ನಮ್ಮ ತಂದೆಗೆ ಸಾಲ ಮಾಡಿ ಫೀಸ್ ಕಟ್ಟಬೇಕಾದ ಪರಿಸ್ಥಿತಿ ಬರ್ತಾ ಇದೆ, ಈ ಕೊರೋನಾ ಇಂದ ನಮ್ಮ ತಂದೆ ತುಂಬಾ ಕಷ್ಟದಲ್ಲಿದ್ದಾರೆ, ಅಪ್ಪ ಸಾಲ ಮಾಡೋದು ಬೇಡ ಅಂತ ಅವರತ್ರ ಪೇಜ್ ನೋಡಿ ನಾನು ಕಲ್ತ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತ ಮಗು. ತುಂಬಾ ಖುಷಿ ಆಯ್ತು ಆ ಮಗುಗೆ. ಇವತ್ತು ಎಲ್ಲ ವಿಚಾರಗಳು ಹೇಳಲಾಗ್ತಾ ಇದೆ. ಆದ್ರಿಂದ ಇನ್ನೊಂದು 5ನೇ ಕ್ಲಾಸ್ ಮಗು ಇವಾಗ ಫೋನ್ ಮಾಡಿತ್ತು, ಇನ್ನೂ ಫೋನ್ ಮೆಸೇಜ್ಗಳು ಬರ್ತಾನೆ ಇದೆ ನಾವು NIOS ಮಾಡಬೇಕು ಅಂತ. ಮಾಡ್ರಿ, ನಿಮ್ ನಿಮ್ ಗಲ್ಲಿಯಲ್ಲಿರೋ ಎಲ್ಲ ಮಕ್ಕಳಿಗೂ ಒಬ್ರು ಟ್ಯೂಷನ್ ಟೀಚರ್ನ ಆರ್ಗನೈಸ್ ಮಾಡಿ. ಈ ಸ್ಕೂಲ್ಗಳಿಂದ ಟೀಚರ್ಗಳ ಮೇಲೂ ಅತ್ಯಾಚಾರ ನಡೀತಾ ಇದೆ. ಪಾಪ ಅವರಿಗೆ ಕೊಡೋ ಪೀನಟ್ಸ್ ತರ 5,000, 2,000, 10,000 ಕೊಟ್ಬಿಟ್ಟು ಲಕ್ಷಗಟ್ಟಲೆ ತಪ್ಪತಾ ಇದಾರೆ. ಆ ಲೆಕ್ಕಾಚಾರಕ್ಕೆ ನಾನು ಇಳಿಯೋದಿಲ್ಲ. ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳು ಕಟ್ತಾ ಇದಾರೆ ಎಲ್ಲಾರು ಅಂತವ್ರು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಶಾಲೆಯಲ್ಲಿ ಅಡ್ಮಿಷನ್ ಕೊಡೋ ಕೇಳಿದ್ರೆ ಡೊನೇಷನ್ ಕೊಡಬೇಕು ಅಂತ ಹೇಳೋ ಪರಿಸ್ಥಿತಿ ಬರ್ತಾ ಇದೆ. ಇನ್ನು ಡೊನೇಷನ್ನು ಕ್ಯಾಪಿಟೇಷನ್ನು ಎಂತಹ ವಿಕೃತರಿ. ರ್ಯಾಂಕು, ಈ ಫೀಲಿಂಗು, ಮಕ್ಕಳಿಗೆ ಕಂಪೇರ್ ಮಾಡೋದು, ಸೈಕಾಲಜಿ, ಮಾನಸಿಕವಾದ ಅಸ್ವಸ್ಥತೆ. ನಿಮ್ಗೆ ಗೊತ್ತಾ, ಈಗ ಲಾಕ್ಡೌನ್ ಅಲ್ಲಿ ಅತ್ಯಂತ ಹೆಚ್ಚು ಸಂಪಾದಿಸಿದವರು ಸೈಕಾಟ್ರಿಸ್ಟ್, ಅದು ಚಿಲ್ಡ್ರನ್ ಸೈಕಾಟ್ರಿಸ್ಟ್. ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋಂಗಿಲ್ಲ ಪರಿಸ್ಥಿತಿಗಳು, ಮನೇಲಿ ಬಿಡಂಗಿಲ್ಲ. ಹೀಗೆ ಎಲ್ಲವನ್ನ ನೋಡಿ, ನಮ್ ಬ್ಯಾಂಡ್ರ SV ರೋಡ್ಗೆ ಬಂದ್ವಿ. ಅಯ್ಯೋ, ಅಲ್ಲಿ ಸ್ವಲ್ಪ ತೋರಿಸ್ಬೇಕಾಯ್ತು ನಿಮ್ಗೆ. ನೋಡಿ, ಇದು ಬ್ಯಾಂಡ್ರ, ಇದು ತುಂಬಾ ಒಳ್ಳೆ ಟ್ರಾಫಿಕ್ ಇದು ನೋಡಿ. ನೋಡಿ, ಇದೆಲ್ಲ ಬ್ಯಾಂಡ್ರ ಓಲ್ಡ್ ಮುಂಬೈ ಅಂದ್ರೆ ಮಿಡ್ಲ್ ಏಜ್ ಮುಂಬೈ. ಇದು ಓಲ್ಡ್ ಮುಂಬೈ, ಅದು ಸೌತ್ ಮುಂಬೈ ಅಂತಾರೆ. ನಮ್ಮ ಜಯನಗರ ಎಕ್ಸ್ಟೆನ್ಷನ್ ಆದಂಗೆ ಇದು ಫಸ್ಟ್ ಮುಂಬೈ ಎಕ್ಸ್ಟೆನ್ಷನ್ ಆಗಿದ್ದು. ಇದರಲ್ಲಿ ಎಲ್ಲ ಸೆಲೆಬ್ರಿಟೀಸ್ ಇರ್ತಾರೆ. ಈ ಏರಿಯಾದಲ್ಲಿ ತುಂಬಾ ಐಶ್ವರ್ಯವಂತರು ಇರುವಂತ ಜಾಗ. ರಾಜೇಶ್ ಖನ್ನ ಬಂಗ್ಲೂ ಅವೆಲ್ಲ ಈ ಏರಿಯಾದಲ್ಲೇ ಇರೋದು. ತುಂಬಾ ಜನ ಈ ಒಂದು ಇವಾಗಿನ ಸೂಪರ್ ಸ್ಟಾರ್ಸ್ ಎಲ್ಲ ಈ ಏರಿಯಾದಲ್ಲೇ ಇರೋದು. ಹಾಗೆ NIOS ಸ್ವಾಭಿಮಾನ, ಆ ಮಗು ಫಸ್ಟ್ ಮಗು ಸಂಹಿತ ಇದನ್ನ ತಗೊಂಡಾಗ ಸ್ವಲ್ಪ ಫ್ರೆಂಡ್ಸ್ ಕೂಡ ಕೆಲವರು ಬಿಟ್ರು ಫ್ರೆಂಡ್ಶಿಪ್. ಯಾಕಂದ್ರೆ ಅವ್ರ ಮನೇಲಿ ಆ ಮಗು ಜೊತೆ ಸೇರ್ಬೇಡ, ನೀನು ಅವಳ ತರ ಸ್ಕೂಲ್ ಬಿಡ್ತೀಯ ಅಂತ ಹೇಳಿದ್ರು. ಆದ್ರೂ ಕೂಡ ಆ ಮಗು ಫೇಸ್ ಮಾಡ್ತು. ಇವಾಗ ಮತ್ತೆ ಫ್ರೆಂಡ್ಸ್ ಆಗಿದ್ದಾರೆ, ಅವರೇ ಫ್ರೆಂಡ್ಸ್ ಆಗಿದ್ದಾರೆ. ಮತ್ತೆ ಅವರೆಲ್ಲ ಇನ್ನು 9th ಅಲ್ಲೇ ಇದ್ದಾರೆ. ಈ ಮಗು 10th ಕಂಪ್ಲೀಟ್ ಮಾಡ್ಬಿಡ್ತು, ಮತ್ತೆ ಸೀದಾ 12th ತಗೊಳ್ಳುತ್ತೆ. 12th ಆದ್ಮೇಲೆ ಈ ದೇಶದಲ್ಲೂ ಓದ್ಬೋದು, ವಿದೇಶದಲ್ಲೂ ಓದ್ಬೋದು, ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಓದ್ಬೋದು. ಆ ಮಗುಗೆ ತುಂಬಾ ಧೈರ್ಯ ತುಂಬಿದ್ದು ಅಂದ್ರೆ ಅಮೆರಿಕಾದಿಂದ ಆ ಮಗುಗೆ ಕಾಲ್ಸ್ ಬರ್ತಾ ಇತ್ತು, ನೀನು ಬ್ರೇವ್ ಡಿಸಿಷನ್ ಮಾಡಿದೀಯ, ನಿನ್ ಜೊತೆಗೆ ನಾವಿದೀವಿ. ಇವಾಗ ಹೇಗೆ ಅಹೋರಾತ್ರ ಆ ಮಗು ಜೊತೆ ಮಾತಾಡಿದ್ರು, ಆ ಮಗು ಓನು ಆನ್ಲೈನ್ ಅಲ್ಲಿ ತುಂಬಾ ಜನರು ಬೆನ್ನು ತಟ್ಟಿದ್ರು ಆ ಮಗುಗೆ, ನಿನ್ ಜೊತೆ ನಾವಿದೀವಿ, ನಮಗೆ ದೇವರು ಅಂದ್ರೆ ರಾಷ್ಟ್ರಧ್ವಜನೇ, ನಮಗೆ ತುಂಬಾ ಇಷ್ಟ ರಾಷ್ಟ್ರಧ್ವಜ. ಅದಕ್ಕೆ ಎಲ್ಲರ ದೇವರು ಇಟ್ಟಿರೋ ಜಾಗದಲ್ಲಿ ರಾಷ್ಟ್ರಧ್ವಜನೇ ಇಟ್ಟಿದ್ದೀನಿ. ತುಂಬಾ ಖುಷಿಯಾಗತ್ತೆ. ಇದು ಚಿಕ್ಕ ವಯಸ್ಸಲ್ಲಿ ಈ ಮಹಾತ್ಮ ಗಾಂಧಿ ಅವರ ಕಾಲದಲ್ಲಿ ಪಟೇಲ್ ಅವ್ರ ಟೇಬಲ್ ಮೇಲೆಲ್ಲ ಹಿಂಗೆ ಕ್ರಾಸ್ ಫ್ಲಾಗ್ ನೋಡಿ ನಂಗೆ ತುಂಬಾ ಆಸೆ ಆಗೋದು ಇಂಥದ್ದು ಇಟ್ಕೋಬೇಕು ಅಂತ. ಕಡೆಗೆ ಇದು ಸಿಕ್ತು ಅಹೋರಾತ್ರನಿಗೆ, ತುಂಬಾ ರೇರ್, ಸಿಗೋದು ಕಷ್ಟ. ಗಾಂಧಿ ಖಾದಿ ಶಾಪ್ಗಳಲ್ಲಿ ಸಿಗ್ತಾ ಇತ್ತು. ಇವಾಗ ಏನ್ ತಗೊಳ್ಳೋರೇ ಇಲ್ಲ ಅಂದ್ರೆ ಇಟ್ಕೊಳ್ಳೋದಿಲ್ಲ ಅಲ್ವಾ.
ಹೀಗೆ ಮಕ್ಕಳನ್ನ ದಯವಿಟ್ಟು ಬೈಬೇಡಿ, ಹೊಡಿಬೇಡಿ. ಯಾವಾಗ ಹೊಡಿಯೋಕೆ ನಿಮಗೆ ಹಕ್ಕಿದೆ ಅಂದ್ರೆ ಅವರಿಗಿಂತ ನೀವು ಕಡಿಮೆ ತಪ್ಪು ಮಾಡಿದವರಾದಾಗ, ಸುಳ್ಳು ಹೇಳಿದಾಗ, ಮಕ್ಕಳು ಕಳ್ಳತನ ಮಾಡಿದಾಗ, ಇನ್ನೊಬ್ಬರನ್ನ ಹರ್ಟ್ ಮಾಡಿದಾಗ, ಕಾಲ್ ಕೆಳಗಡೆ ಮೀನು ಕಂಡಗಳ ಹತ್ರ ನೋವಾಗದಂಗೆ ಸುಮ್ಮನೆ ಫೀಲಿಂಗ್ ಕ್ರಿಯೇಟ್ ಮಾಡ್ಬೇಕಷ್ಟೇ ಅಂತ ಪರಿಸ್ಥಿತಿ ಬಂದ್ರೆ ವಿನಃ ಮಕ್ಕಳನ್ನ ತಲೆ ಮೇಲೆ ಹೊಡೆಯೋದು, ಕಪ್ಪಳ ಕುಡಿಯೋದು ಇವೆಲ್ಲ ಮಾಡಬಾರ್ದು. ಏನಿದೆ ಅಸಹ್ಯ ಇವರೆಲ್ಲ. ಯಾಕೆ ಹಿಂಗೆಲ್ಲ ಕೆಟ್ಟ ಮಾತುಗಳು? ಎಜುಕೇಶನ್ ಬಗ್ಗೆ ಮಾತಾಡ್ತಿದ್ರೆ ಅಯೋಗ್ಯರತಂದು ಅಯ್ಯಮ್ಮ ಕರೆಕ್ಟ್ ಆಗಿ ನಾನ್ ಸೆನ್ಸ್ ಗೆಟ್ ಲಾಸ್ಟ್ ಅಂತ ಹೇಳಿದಾಳೆ ಅಯ್ಯಮ್ಮ. ಅಯ್ಯಮ್ಮನ್ನೇ ಬೈತಿರನ್ರಿ, ಯಾವ ಸಂಸ್ಕಾರ ರೀ ನಿಮ್ದು? ಥೂ, ಹೇಡಿ ಸಂಸ್ಕಾರ ನಿಮ್ದು. ಅನ್ಕಲ್ಚರ್ಡ್ ಬ್ರೂಟ್ಸ್ ತರ ಬಿಹೇವ್ ಮಾಡ್ತಿರಲ್ರಿ. ನಿಮಗೆ ಸಂಬಂಧ ಇದೆಯಾ? ನಿಮ್ ಮನೇಲಿ ಮಕ್ಕಳಿದಾರ? ಶಾಲೆಗೆ ಸೇರಿಸ್ಬೇಕಾ? ಇದಕ್ಕೆ ಬನ್ನಿ. ಕಲ್ಚರ್ ಇಲ್ದೆ ಹೆಣ್ಮಗನ್ನ ತಗೊಂಬಂದಂಗೆ ಮಾತಾಡಿದ್ರೆ ಏನು? ಬಾಯಿಗೆ ಬಂದಂಗೆ ಹೆಣ್ಣ ನಿಂದನೆಗಳು ಮಾಡ್ತಿರಲ್ರ? ನಿಮ್ಮನ್ನ ನಂಬ್ಕೊಂಡಿರೋ, ನಿಮ್ಮನ್ನ ನೀವು ಯಾರನ್ನ ಆರಾಧಿಸ್ತಿರೋ ಆ ಹೀರೋಗಳಿಗೆ ಅವಮಾನ ತರ್ತಾ ಇದ್ದೀರಿ. ಅವರು ಬುದ್ಧಿವಂತರಾದ್ರೆ ನಿಮಗೆ ಬುದ್ಧಿ ಹೇಳ್ತಾರೆ, ಇಲ್ಲ ಅಂದ್ರೆ ನಿಮ್ಮ ಪಾಪಕ್ಕೆ ಅವರು ತಲೆ ಬಾಗಿಸ್ಬೇಕಾಗತ್ತೆ. ನಿಮ್ಗೆ ಯಾರಿಗೂ ಪ್ರವೇಶ ಇಲ್ಲ ಅಹೋರಾತ್ರನ ಪೇಜಲ್ಲಿ. ಇಷ್ಟ ಇದ್ದವ್ರು ಬಂದು ಇಂಪಾರ್ಟೆಂಟ್ ಇದ್ರೆ ಕೇಳ್ಕೊಂಡೋಗಿ, ತಲೆ ಹರಟೆಗಳು ಮಾಡಬೇಡಿ. ಇಲ್ಲಿ ಯಾವ್ಯಾವ ಹೀರೋ ಭಕ್ತ ಅಂತ ಹೇಳಿ ಅವ್ರ ಮರ್ಯಾದೆ ಕಳೆಯೋದಕ್ಕೆ ಇನ್ನೊಬ್ಬ ಹೀರೋ ಭಕ್ತ ಬಂದು ಇಲ್ಲಿ ಮಾತಾಡೋಂತ ಪರಿಸ್ಥಿತಿಗಳು ನೋಡಿದ್ದೀನಿ ನಾನು. ಅದ್ ಏನಕ್ಕೆ ಬೇಕು ಇಂಥ ಅಭಿಮಾನಿ ಸಂಘಗಳು? ನಿಮ್ಮ ಹಿಡಿತದಲ್ಲಿ ಇಲ್ಲದೆ ಇದ್ರೆ ಅಭಿಮಾನಿ ಸಂಘ ಮಾಡ್ಕೋಬೇಡಿ, ಹಿಡಿತದಲ್ಲಿ ಇದ್ರೆ ಮಾತ್ರ ಮಾಡ್ಕೊಳ್ಳಿ. ಅವ್ರು ಮಾಡೋ ತಪ್ಪಿಗೆ ನೀವು ಬಾಧ್ಯರಾಗಿದ್ರೆ ಮಾತ್ರ ಅಭಿಮಾನಿ ಸಂಘಕ್ಕೆ ಸೈನ್ ಹಾಕಿ. ಏಯ್ ಬೇಡ ಅಂತ ಹೇಳಿ, ಇಲ್ಲಾಂದ್ರೆ ಇವೆಲ್ಲ ಇನ್ನು ಮುಂದೆ ನಡೆಯೋದಿಲ್ಲ. ನಿಮ್ಮ ಪಿಕ್ಚರ್ಗಳು ನಡೆದ್ರೆ ಜಾಸ್ತಿ ನೋಡ್ಕೊಳ್ಳಿ. ಪಿಕ್ಚರ್ಗಳು ನಡೆಯೋದಕ್ಕೆ ಪ್ರಾರ್ಥನೆ ಮಾಡಿ, ಕಾನ್ಸಂಟ್ರೇಟ್ ಮಾಡಿ. ಇವೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ನೀವು ಎಷ್ಟು ಬೈದ್ರು ಅಹೋರಾತ್ರನಿಗೆ ಏನು ಅನ್ಸಲ್ಲ. ಹೆಣ್ಣು ಮಕ್ಕಳನ್ನು ಬೈದ್ರೆ ಪ್ರಳಯ ರುದ್ರ ಆಗ್ತಾನೆ ಅಹೋರಾತ್ರ ನಿಮ್ಮ ಪಾಲಿಗೆ. ನೀವು ಎಷ್ಟು ಅಹೋರಾತ್ರನ ಬೈತಿರೋ ಬೈಕೊಳ್ಳಿ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ಸಂವಿಧಾನ ನಮ್ಮ ರಕ್ಷಣೆಗಿರುತ್ತೆ. ಅದನ್ನೆಲ್ಲ ಬಿಟ್ಟು ಬಂದ ವಯಸ್ಸು ನಮ್ದು. ನಾಚಿಕೆಗೆಟ್ಟವ್ರಂತಂದು ಥೂ, ಏನ್ ಶಾಲೆಗಳು ನಿಮ್ಮಂತ ಅವ್ರನ್ನ ತಯಾರು ಮಾಡಿದೆ? ಬದಲಾವಣೆ ಆಗಿ ನಮ್ಮ ಶಾಲೆಗಳಿಂದ ಆಗ್ತಾ ಇರೋ ಅನಾಹುತ ಇದು ಅನ್ಸುತ್ತೆ. ನಿಮ್ಮ ಮಕ್ಕಳು ಓದೋಕೆ ಟೈಮ್ ಇದ್ರೆ ಶಾಲೆಗಳಲ್ಲಿ, ಸ್ಪೋರ್ಟ್ಸ್ಗೆ ಟೈಮ್ ಇಲ್ಲ, ಸ್ಪೋರ್ಟ್ಸ್ಗೆ ಟೈಮ್ ಇದ್ರೆ ಅಲ್ಲಿ ಡಿಸಿಪ್ಲಿನ್ನು, ಕಾಂಪಿಟೀಷನ್ನು, ಮತ್ತೆ ಪಾರ್ಶಿಯಾಲಿಟಿಗಳು, ಮತ್ತೆ ಕಾಂಪೌಂಡ್ ಮುಂದೆ ಆಗ್ತಾ ಇರೋಂತ ಅನಾಥರೈಸ್ಡ್ ಸೇಲ್ಸು ಇವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಈ ಉಪಾಯಕ್ಕೆ ಬದ್ಧರಾಗಿ ಏನ ಕಾನ್ಸಂಟ್ರೇಷನ್ ಇಂದ ಮಾಡೋಣ ಅಂದ್ರೆ ಇಲ್ಲಿ ಬಂದು ಕಮೆಂಟ್ಸ್ ಅಲ್ಲಿ ಜಗಳ ಆಡ್ತೀರಾ? ಇದು ಬ್ಯಾಂಡ್ರ? ಇದು ಇನ್ನೇನಾದ್ರೂ ಮ್ಯಾಟ್ರ್ ಇದ್ರೆ ಬರ್ತೀನಿ. NIOS ಬಗ್ಗೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಮನೇಲಿರೋ ಮಕ್ಕಳಿಗೆ ಬಿಂದಾಸ್ ನಾನು NIOS ಗೆ ಹಾಕೋದು. ನಮ್ಮ ಶಾಲೆ, ಸರ್ಕಾರಿ ಶಾಲೆಗಳು ಸರಿ ಹೋಗುವ ತನಕ, ಒಂದು ವೇಳೆ ನಿಮ್ಮ ಮಗುಗೆ ಶಾಲೆಯಲ್ಲಿ ಮಿಸ್ಬಿಹೇವಿಯರ್ ಆಗಿದೆ, ಯಾರಾದರೂ ಹೊಡೆದಿದ್ದಾರೆ, ಟೀಚರ್ ಹೊಡೆದಿದ್ದಾರೆ ಅಂದರೆ ಬಿಂದಾಸ್ ಮನೆಗೆ ಕರ್ಕೊಂಬನ್ನಿ ಮಗುನ ಸ್ಕೂಲ್ ಬಿಡಿಸ್ಬಿಟ್ಟು. ಏಯ್ ನಿಮ್ಮ ಸ್ಕೂಲ್ ಸರಿ ಇಲ್ಲ ಅಂತ ಸ್ಕೂಲ್ ಮೇಲೆ ಕೇಸ್ ಬೇಕಾದ್ರೆ ಹಾಕಿ, ಆದರೆ ನೀವು ಮಗುನ NIOS ಗೆ ಜಾಯಿನ್ ಮಾಡಿ. ಇನ್ನು ನಿಮಗೆ ಭಯ ಇಲ್ಲ, ನಿಮ್ಮ ಮಗು ಓದಿಲ್ಲ ಅನ್ನಿಸ್ಕೊಳ್ಳೋದೇ ಇಲ್ಲ. ಈ ಸಿಸ್ಟಮ್ ಸಹಾಯ ಇಲ್ಲದೇನೂ ನೀವು ಓದ್ಬೋದು. ಕಂಟ್ರೋಲಲ್ಲಿ ನೀವು ಮಕ್ಕಳು ಬಂದು ಅಮ್ಮ ನನಗೆ ಈ ಸ್ಕೂಲ್ ಇಷ್ಟ ಇಲ್ಲ, ಬಿಟ್ಬಿಡು ಕಂದ ಅಂತ ಹೇಳೋ ಧೈರ್ಯ ತಗೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಇದು. ಇನ್ನು ಆ ಕಿಚ್ಚ ಸುದೀಪ ನೋಡಿ ನೋಡ್ದಂಗಿದ್ದಾನ ಅವನು. ಅವನು ಸಂತೋಷ್ ರೆಡ್ಡಿ ವಿಚಿತ್ರವಾಗಿ ಬಾಲ ಬಿಚ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನು ಬಿಚ್ಚಿದ ಬಾಲಕ್ಕೆ ಇವನಿಗೆ ತಲೆಗೆ ಬರುತ್ತೆ ಹೇಳ್ತಾ ಇದ್ದೀನಿ. ಈಗಾಗಲೇ ನಮ್ಮ FIR ಅಲ್ಲಿ A2 ಆರೋಪಿಯಾಗಿರೋ ಸಂತೋಷ್ ರೆಡ್ಡಿ ವಿಚಿತ್ರ ನಡವಳಿಕೆಯಿಂದ ಆ FIR ಕೇಸಲ್ಲೂ ಕಟ್ಕಟೆಯಲ್ಲಿ ಬರಬೇಕಾಗತ್ತೆ ಕಿಚ್ಚ ಸುದೀಪ. ಯಾಕಂದ್ರೆ ಇವನ ಅಭಿಮಾನಿಗಳು ಡೈರೆಕ್ಟ್ ಅಭಿಮಾನಿಗಳು, ಅದು ಏನು ಯಾರೋ ದೂರದ ಅಭಿಮಾನಿಗಳು ಅಚ್ಚೆ ವಹಿಸ್ಕೊಂಡಿದ್ದಾರೆ ಅಂತದ್ದಲ್ಲ, ಡೈರೆಕ್ಟ್ ರಿಜಿಸ್ಟರ್ಡ್ ಕಿಚ್ಚ ಸುದೀಪ್ ಅಭಿಮಾನಿ ಸಂಘದ ಅಭಿಮಾನಿಗಳಲ್ಲಿ ಅವರೇ ಬಂದು ಹೊಡಿಯಕ್ಕೆ ಬಂದಿದ್ದಾರೆ. ಇನ್ನಾದರೂ
ನೀನು ಮೊನ್ನೆ ನಂಬರ್ ಕೊಟ್ಟಿದ್ರು ನೆಗ್ಲೆಕ್ಟ್ ಮಾಡಿದ್ಯಾ, ಮತ್ತೆ ಮತ್ತೆ ಅವ್ರ ಕೈಲಿ ಬರಿತಾ ಇದಾರೆ ಅಂದ್ರೆ ನೀನೇ ಜವಾಬ್ದಾರಿ ಅದಕ್ಕೆ. ಇದ್ಯಾರು ಯಾಕೆ ಕಮೆಂಟ್ಸ್ ಅಲ್ಲಿ ಹಲೋ ಏನಿದೆ ಕಮೆಂಟ್ಸ್ ವಾರ್ ಏನಿದೆ ಅಸಯ್ಯ ಯಾರು ಏನು ಇದಲ್ಲ ನಾವು ಗ್ರೇಟ್ ಅಂತ ತಿಳ್ಕೊಬಿಡಿ ನಮ್ ಗ್ರೂಪ್ ದೊಡ್ಡದು ಈ ಗ್ರೂಪ್ ಚಿಕ್ಕದು ಇವೆಲ್ಲ ಕಾಲ ಹೋಯ್ತು ನೀವ್ ಎಷ್ಟು ಕಿರುಚಾಡಿದ್ರು ಅರಿಚಾಡಿದ್ರು ಇವೆಷ್ಟೇ ನ್ಯಾಯನೇ ನಿಲ್ಲೋದು ಸತ್ಯನೇ ಗೆಲ್ಲೋದು ಯಾರಷ್ಟೇ ಯಾರೇನ್ ಮಾಡಿದ್ರು ಅಷ್ಟೇ ನೀವು ಕೂಡಿಟ್ಟ ಹಣ ಕೂಡ ನಿಮ್ಮದಾಗಲ್ಲ ಹೇಳ್ತಾ ಇದೀನಿ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ ಆಗಲಿ ನೆಗೆಟಿವ್ ಬಿಸ್ನೆಸ್ ಮಾಡಿರೋರು ನೀವು ಕೂಡಿಟ್ಟ ಹಣ ತಿನ್ನಕ್ಕೂ ಬಿಡಲ್ಲ ದೇವರು ನಿಮ್ಮನ್ನ ಧನಿಕರ ಬಾಲಿನ ದೀಪದ ನೆರಳು ನಿಮ್ಮ ಜೀವನ ನೆರಳಷ್ಟೇ ಕೆಟ್ಟ ಹಣ ಆದ್ರೆ ಬಡವರ ಒಡ ಹುಟ್ಟಿದ ಮಗಳು ಲಕ್ಷ್ಮಿ ಬಡವರ ಒಡ ಹುಟ್ಟಿದವಳು ಯಾರ ಹತ್ರ ಹಣ ಇದ್ರು ಅನುಭವಿಸೋದು ಹಣೆ ಬರಹ ಅಷ್ಟೇ ಬಿಡಿ ಎನ್ ಐ ವಾಯ್ಸ್ ಬಗ್ಗೆ ಏನ್ ಪ್ರಶ್ನೆಗಳು ಬಂದ್ರು ಮುಂದೆ ಏನ್ ಉತ್ತರಗಳು ಬಂದ್ರು ಮುಂದೆ ನಿಮ್ಮ ಹತ್ರ ಹಂಚ್ಕೊಳ್ಳಾಗತ್ತೆ ಏನ್ ನೀನ್ ಹೇಗೆ ಫೀಸ್ ಕಟ್ತೀಯ ನಿನ್ನ ಮಗುಗೆ ಆಕ್ಚುಲಿ ಪ್ರತಿ ಸ್ಕೂಲ್ಗೂ ಬಡವರಿಗೆ ಅಂತ ಒಂದು ಕೋಟಾ ಇರುತ್ತೆ ಈ ಸ್ಕೂಲ್ ಅವರು ಅವ್ರು ಬಡವರಿಗೆ ಅಂತ ಒಂದು ಕೋಟಾ ನಮ್ ಕೈಲಿ ಆಗಲ್ಲ ಅಂತ ಹೇಳಿದವ್ರಿಗೆ ಅವ್ರ ಮಗುಗೆ ಫ್ರೀ ಮಾಡ್ಕೊಡ್ಬೇಕಾಗತ್ತೆ ಬಸ್ ಫೀಸ್ ಬಿಟ್ಟು ಅಷ್ಟಿದ್ರು ಕೂಡ ಜೋರು ಮಾಡಿ ಫೀಸ್ ಕಟ್ಲೇಬೇಕು ಭಯ ತಂದೆ ಮಕ್ಕಳ ಮುಂದೆ ತಲೆ ಎತ್ತಿ ನಿಂತ್ಕೊಳಕ್ ಆಗಲ್ಲ ಹಣ ಜೋಬಲ್ಲಿ ಇರಲ್ಲ ಸ್ಕೂಲ್ಗೆ ಹಾಕ್ಬೇಕು ಇನ್ನು ಕೊನೆಯದಾಗ ಒಂದು ಮಕ್ಕಳಿಗೆ ತಂದೆ ತಾಯಿಯರಿಗೆ ಒಂದು ರಿಕ್ವೆಸ್ಟ್ ತಮಾಷೆ ಮಾಡಿದ್ರಿ 5 ಲಕ್ಷ ಮಿಕ್ಕಿದೆ 2 ಲಕ್ಷ ಮಿಕ್ಕಿದೆ ಸ್ಕೂಲ್ ಫೀಸ್ ಮಿಕ್ಕಿಸ್ಬಿಟ್ಲು ನನ್ನ ಮಗು ಅಂತೇಳಿ ಆ ದುಡ್ಡನ್ನ ಆ ಮಗು ಕೊಡದೆ ಆ ಮಗುವಿನ ವಿದ್ಯೆಗೆ ಬಳಸಿದೆ ನೀವು ಕುಡಿತ ಚಟಕ್ಕೆ ಬಲಿಯಾಗಿದ್ರಿ ಕಡೆಗೆ ನಿಮಗೆ ಅನಾಥಾಶ್ರಮನೇ ಗತಿ ವೃದ್ಧಾಶ್ರಮನೇ ಗತಿ ಮಕ್ಕಳ ವಿಚಾರದಲ್ಲಿ ಕೈ ಆಡಿಸ್ಬೇಡಿ ಏನು ಉಳಿತಾಯ ಮಾಡಿದೆಯೋ ಅದು ಸಾಲ ಮಾಡದೆ ಸುಮ್ಮನೆ ಇರಿ ಆದರೆ ಕುಡಿತ ಎಲ್ಲ ಮಾಡಿ ದುಂದು ವೆಚ್ಚ 20 ರೂಪಾಯಿ ಸಿಗರೇಟ್ಗೆ ಎಲ್ಲ ಖರ್ಚು ಮಾಡಿದಿರಿ ಜೂಜಿಗೆ ನಿಮಗೆ ವೃದ್ಧಾಶ್ರಮನೂ ಗತಿ ಇರಲ್ಲ ಹೇಳ್ತಾಯಿನಿ ಒಳ್ಳೆ ರೀತಿ ಮಕ್ಕಳನ್ನ ಹೆತ್ತ ಮೇಲೆ ಜವಾಬ್ದಾರಿ ರೀತಿಯಿಂದ ನಡ್ಕೊಳ್ಳೋದು ಬಿಟ್ಟರೆ ನೀವು ಬುದ್ಧಿವಂತರಾಗ್ತೀರಿ ತುಂಬಾ ಜವಾಬ್ದಾರಿಯಿಂದ ನಡ್ಕೋಬೇಕಾಗುತ್ತೆ ತಂದೆ ತಾಯಿಗಳು ಧನ್ಯವಾದ ಅಹೋರಾತ್ರ